ಮಂಜಿ ನಿನಗ ಮಾನ ಮರ್ಯಾದಿ ಏನಿಲ್ಲಲೇ ನಿನಗ ಒಟ್ಟ ಆ ಹುಡುಗಿ ನೆಮ್ದೆ ಇರಾಕ್ ಬಿಡಬಾರ್ದು ಅಂತ ತೀರ್ಮಾನ ಮಾಡಿಯಲ್ಲ ನೀನು ಏ ನಾ ಏನ್ ಮಾಡಿನ್ರಿ ಒಂದ ಅಂಗಡಿಗೆ ಹೋಗಿ ಬಂದ್ರೆ ಏನಾತ ಹೋಗಿ ಬಂದಿದ್ದ ಕೇಳಕತ್ತಿಲ್ಲ ಮಂಜಿ ನಾ ಏನು ಕೇಳಕತ್ತೆ ನಿಂಗೆ ಗೊತ್ತೈತಿ ಸೀರಿ ಅದಕ್ಕೆ ಪುಕ್ಷಟ್ಟಿ ತಂದಿ ಅದು ಹತ್ತು ಸಾವಿರ ರೂಪಾಯದ್ದು ಏ ತಾಯಿರಿ ನಂಗೆ ಕೊಡ್ಲಾರ್ದು ಇನ್ ಯಾರಿಗೆ ಕೊಡ್ತಾಳ ಸುಮ್ಮನೆ ರೀ ಏನಾಗಲ್ಲ ಎಂತೆಂತ ಸೀರಿ ಇದ್ದು ಗೊತ್ತೇನು ಅಯ್ಯಯ್ಯ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಸೀರಿ ಒಂದೊಂದು ಲಕ್ಷ ರೂಪಾಯಿ ಸೀರಿ ಅದಾವಂತವ್ರ ಅಂಗಡಿಯಾಗ ನಾನೇನು ಅದನ್ನ ತಂದೇನು ಹ್ಮ್ ಅದೊಂದು ತುಂಬಾ ಪುಕ್ಸಿಟ್ಟಿ ಕೊಡ್ತಾರ ಅಂತ ಹೇಳಿ ಈಗ ನಿನ್ ಮಗಳು ಒಬ್ಬಕಿ ಅಲ್ಲ ಅದು ಅಂಗಡಿ ಓನರ್ ಅದು ಬೀಗರದ್ದು ಹೇಳ್ಬೇಕಂದ್ರೆ ಅದನ್ನ ನಮ್ ನೀನ್ ನೀ ತಗೊಂಬರಕ್ ಮನಸ್ಸು ಹೆಂಗ್ ಬಂತ ಇಲ್ಲಿ ಈಗ ನಿನ್ಗೆ ಹತ್ತು ಒಂದ್ ಹತ್ತು ಸಾವಿರ ರೂಪಾಯಿ ನಾ ಕೊಡ್ತಿದ್ದಿಲ್ಲ ನಾ ತಗೊಂಬರಕ್ ಆಕಿತ್ತ ಇಲ್ಲ ಮೊದ್ಲಿನ ಹಂಗದೇ ನನ್ನ ಕೇಳಿದ್ರು ಕೊಡ್ತಿದ್ನಿಲ್ಲ ಸೀರೆ ತಗೊಂಬಳಕ ದೊಡ್ಡ ಕತಿ ಆಪಾತ ನಿಮ್ದು ಒಂದು ಮಗಳಿಗೆ ಒಂದ್ ಮಗಳು ಒಂದು ಸೀರೆ ಕೊಡಾಕು ನಿಮ್ದು ಇದು ಗಂಡ ಮಕ್ಕಳಿಗೂ ಎಂತ ಚಂದ ಚಂದ ಹಂಗಿದ್ದು ಗೊತ್ತಾ ನಾ ತರ್ಬೇಕಂದ್ರೆ ನಿಮ್ ಸೈಜ್ ಗೊತ್ತಿದ್ದಿಲ್ಲ ಏ ಕಬರ್ಗೇಡಿ ಅದೊಂದು ಕೆಲಸ ಮಾಡಬೇಡ ಮತ್ತ ನನಗೇನು ಹಂಗೆ ಪುಕ್ಸಟ್ಟಿ ತಂದು ಹಾಕೊಳ್ಳೋ ಅಂತದ ಅವಶ್ಯಕತೆ ಇಲ್ಲ ನಾ ಎಲ್ಲ ರೊಕ್ಕ ಕೊಟ್ಟು ತಗೊಂಡು ಹಾಕೋತೇನೆ ಹಾ ಈಗ ರೊಕ್ಕ ಗ್ಯಾವಲ್ಲ ಕೈಯಾಗ ಅದಕ್ಕೆ ಮೊದಲೇ ಏನು ಗತಿ ಇತ್ತು ವಿಚಾರ ಮಾಡ್ರಿ ಮೊದಲೇ ಏನಿತ್ತು ಅದು ನೀನು ವಿಚಾರ ಮಾಡ ಏನು ಅದನ್ನ ನಾ ಒಬ್ಬವನ ವಿಚಾರ ಮಾಡೋದಲ್ಲ ಅವಾಗ ಹೋಗಿ ಹಿಂಗ ಹತ್ತು ಸಾವಿರ ರೂಪಾಯಿ ಸೀರೆ ತರ್ತಿದ್ದಿ ಇಲ್ಲೋದಿಲ್ಲ ಹೋದಿಲ್ಲ ಐತಿ ಅಂತ ಹೇಳಿ ಹಂಗೆ ಮಾಡಬಾರ್ದು ಮೊದ್ಲಿಂದ ಮೊದ್ಲಿಗೆ ಆಗಿ ಹೋತದ ಈಗ ಹಂಗ ಅದೇವನ ಹೊಳ್ಳೊಳ್ಳಿ ಮೊದ್ಲಿಂದ ನೆನಪು ಮಾಡ್ಕೊಳಕತ್ರ ಮೊದ್ಲಿನ ಗತಿನ ಬರ್ತತಿ ಹುಷಾರಿ ಏಪಾ ಬ್ಯಾಡ್ಬಿಡ್ರಿ ಈಗ ಏನೀಗ ತಂದೇನ್ ತಗೋರಿ ಏನಾಗಲ್ಲ ಚಂದ ಐತಿಲ್ಲ ಅಷ್ಟ ಹೇಳ್ರಿ ಚಂದ ಐತಿ ಇದಾವೊಮ್ಮೆ ತಂದಿ ಇನ್ನೆಮ್ಮೆ ಈ ತರ ಕೆಲಸ ಮಾಡ್ಬೇಡ ಹ್ಮ ಸಾಲ್ದಕ್ ಮತ್ ಅಣ್ಣವ ಕರ್ ಬೇರೆ ಕರ್ಕೊಂಡೋಗಿ ಬಿಡ್ರಿ ಹೆಂಗ್ ಮಾಡ್ಸಿದೀಕ ಹೆಂಗ ಮಾನ ಮರ್ಯಾದೆ ಐತೆ ನಿಮಗ ಹ ಬೀದಿಯಾಗ ನಿನ್ ಆನಮ್ನಿ ಕೂಗಾತಿ ಆಜು ಬಾಜು ಅಂಗಡಿಯರ್ ಎಲ್ಲರೂ ನಮ್ಮನ್ನ ನೋಡತ್ತಾರ ಹಾ ಏನ್ ಅನ್ಕೋಬೇಕು ಏನ್ ತಾನ ಅದ್ ನೀನು ನೀನ್ ಶೇಂಗಾರ ವ್ಯಾಪಾರ ಮಾಡಿ ಕಳ್ಳಕಾಯಿ ವ್ಯಾಪಾರ ಅಂತಾರಲ್ಲ ಆ ಹಿಂಗೆ ರೋಡಿಂಗ್ ನೀನು ತರಾಜ್ ಕೂಗಿ ಕರಿಯಾಕ ಏನ್ ಮಾನ ಮರ್ಯಾದಿಲ್ಲ ಜನ ಅಂತ ನೀವು ಇಬ್ಬರು ಅಲ್ಲ ತಡಿ ಅವ್ರು ಎಣಕರ್ ನಿನಗಿನ್ ದೊಡ್ಡ ಅವ್ರಿಗೂ ಬುದ್ಧಿಲಿ ಹೋಗತ್ತೆ ಏಟು ಅಲ್ಲ ತಡಿ ನಿಮ್ಗೆ ಗೊತ್ತಾಗದಲ್ಲ ಅಂತ ಸ್ವಲ್ಪ ತಿಳುವಳಿಕೆ ಬೇಡನ ಅಲ್ಲ ಹೋಗಿ ಆ ನಮ್ಮನಿ ಅದನ್ನು ಒದಿರ್ ಒದಿರಿ ಕರೆದು ಗಿರಾಕಿ ಕೊಡುದೇನೈತಿ ಹಾಂ ಇಲ್ಲ ಅಂದ್ರೆ ಇಲ್ಲ ಬೇಕಂದ್ರ ಬಂದ್ ತಿಂತಾರ ನಾವ್ ಏನ್ರಿ ಅದಕ್ಕೆ ನಾವು ಒದರಿದ್ದೆ ಸುಮ್ಮನೆ ರೀ ಅವ್ರಿಗೆ ಅವ್ರು ಹೆಂಗ್ ಮಾಡ್ತಾರೆ ಹಂಗ ಮಾಡ್ಬೇಕ ಹಂಗ ಮಾಡ್ಕೊಂತ ಕುಂದ್ರು ಬರೀ ಇದ್ನ ಮಾಡ್ಕೊಂತ ಅಡಿಗೆ ತಂದೆ ನೋಡು ಮೊದಲೇ ಹೇಳಕ್ ಬೇಡ ನಮ್ಮನೆ ಅಡಿಗೆ ಮಾಡಿ ಇನ್ನೇ ತಗ ಇನ್ಮ್ಯಾಗ ನಾನು ಅಡಿಗೆ ಮಾಡುದಿಲ್ಲ ಒಂಬತ್ತುವರಿ ಹತ್ತು ಗಂಟೆ ಸುಮಾರು ನಿಮ್ಮ ಫೋನ್ ಹಚ್ಚಿ ನಿಮ್ಗೆ ಉಳ್ದಾತಿ ಅಡಿಗೆ ಅಂತ ಕೇಳಿ ಆಮೇಲೆ ಅಡಿಗೆ ಮಾಡ್ತೇನೆ ಹೋಗ್ಲಿ ನನ್ನ ಮಗಳ ಹೇಳೋದ್ಲ ಅದೇನೋ ಓದಾಕತ್ತಾಳ ಭಾಳ ಇಂಟ್ರೆಸ್ಟ್ ಇಂದ ಅದೇನೋ ಓದೋದು ಭಾಳ ಕೊಟ್ಟಾರಂತೆ ಅದನ್ನ ಓದ್ತಾ ಇದಾಳ ಹ್ಮ್ ಏನ್ ಏನು ಮಾರ್ಕಸ್ ತೆಗಿತಾಳ ನೋಡ್ಬೇಕು ಈ ಸಲ ಎಸ್ ಎಲ್ ಸಿ ಆಗ ಓದ್ಲಿ ಓದ್ಲಿ ಇಂಟ್ರೆಸ್ಟ್ ಇಂದ ಅಂತೀಯಲ್ಲ ಚಲೋತ್ಂಗ್ ಓದ್ಲಿ ನನ್ನ ಮಗಳು ಮನಿ ಕಟ್ಲಿಲ್ಲ ಅಂದ್ರೆ ಅಡ್ಡಿ ಇಲ್ಲ ಒಂದ್ ಮಗಳ್ನಂತ್ರು ಪಾಪ ನಾವು ನನ್ನ ಮಗಳು ಹಂಗ ಅಕ್ಕಿದ್ದಿಲ್ಲ ಅದು ಏನ ಇರ್ಲಿ ಈ ಮಗಳನಾರ ಓದಿಸಿ ಒಳ್ಳೆ ನೌಕರಿ ತಗೊಲ್ ನನ್ನ ಮಗಳು ನೌಕ್ರಿನಾರ ತಗೊಲಿ ಕೆಲ್ಸಕರ ಹೋಗ್ಲಿ ಬೇಕಾದ್ ಮಾಡ್ಬೋಳಕ್ಕ ಒಳ್ಳೆ ಹಳೆ ಅಂತ ಮದ್ವಿ ಮಾಡಿದ್ರ ಅದಕ್ಕಿನ್ನ ಎಷ್ಟು ಎಷ್ಟ್ ಅಷ್ಟು ಓದ್ಲಿಕ್ಕೆ ಏನ ಮನಿ ಕಟ್ಲಿಲ್ಲ ಮಾಡಿರಿ ಮನಿ ಕಟ್ಲಾದ್ರಂ ಎಲ್ಲಾರು ನಾನು ಸುಮ್ಮನೆ ರೀ ಹೌದು ಸ್ವಪ್ನಾಗೇನು ರೀ ಹೇಗಿತಿ ಎಂಥ ದೊಡ್ಡ ಮಂತ್ನಕ್ಕೆ ಸೇರಳ ಆಯ್ಕೆ ಓದಿ ನೌಕರಿ ತೊಗೊಂಡು ಜೀವನ ಪೂರ್ತಿ ದುಡ್ದಿದ್ರು ಅಷ್ಟು ದುಡ್ಡು ದುಡಿಯೋಕಿದ್ದಿಲ್ಲ ಎಂಥ ಬಟ್ಟೆ ಅಂಗಡಿ ಏನು ಇಟಗಿ ಫ್ಯಾಕ್ಟ್ರಿ ಅಯ್ಯಯ್ಯ ಹಂಗಯ್ಯ ಗಿಡ ನೋಡ್ಕೋತಾನೆ ಗಂಡ ಏನೋ ಸ್ವಲ್ಪ ಅಷ್ಟಿಗೆ ಒಂಚೂರು ಕಷ್ಟ ಆತ ಇಲ್ಲ ಅಂತ ನಾ ಆದ್ರೆ ಆದರೆ ಹೆಂಗೆ ನೋಡ್ಕೊತಾರ ಕಿನ್ ರಾಣಿ ಗತೆ ಕಾರ್ನೇ ಬರ್ತಾಳ ಕಾರ್ನೇ ಹೋಗ್ಕಳ ಗಂಡ ಮಮ್ಮ ಗಂಡ ಮಗನ ಹಡ್ದು ಕೊಟ್ಟಾಳ ಏನ ಏನೈತ್ರಿ ಆಕೆ ಸುಖ ಸಂತೋಷ ಒಯ್ಬೋಗ ಯಾರಿಗೈತ್ರಿ ಅದೇ ಸುಮ್ಮನೆ ಇರೀ ಚೆನ್ನಾಗಿ ಇರ್ತಾಳ ನಾಳೆ ಮನಿ ಕಟ್ಟಂಗಿಲ್ಲ ಅಂತ ಮನಿ ಕಟ್ಟಂಗಿಲ್ಲ ನಾವು ಉಸಬ್ರಿ ತಿಂಗಿಲ್ಲ ಏನೋ ಒಂದ್ ಆರ್ ತಿಂಗಳು ಸುಮ್ನೆ ಮತ್ ತಡಕ್ಕೆ ಮನಿ ಪಾಯ ತೋಡ್ಬೇಕಷ್ಟೇ ಜಗಕ್ಕೆ ರೊಕ್ಕಬೇಕು ಮನಿ ಕಟ್ಬೇಕಷ್ಟೇ ಆ ಜಗಾನೂ ಅಲ್ಲೇ ಶಾಂತ ಗೌಡರದರ್ಲ ಅವ್ರದ್ದು ಬಾಜುಕಲ್ಲೇ ಎರಡ್ ಗುಂಟೆ ಜಾಗ ಮರಕ್ ಐತಿಂತ ಕೇಳ ಬಂದನಿ ಹೆಂಗ ಏನು ವಿಚಾರ ನೀವ್ ರೊಕ್ಕದ್ ಮಾತಾಡ್ರಿ ಆ ಜಗ ಮೊದಲು ತಗೋಳನು ಊರಾಗ್ ಮತ್ತೆ ಎಲ್ಲಿ ದೂರ ಕಟ್ಕೊಂಡಿರೋ ನಾನು ರೀಣ ಅವ್ರ ಮನಿ ಬಾಜು ಕೈತಲ್ರಿ ಅದೇ ಜಗ ಮರಾಕ್ ಐತಿಂತ ಎಷ್ಟ ಏನು ಕೇಳ್ರಿ ಒಂದಿಟ್ಟೆ ಕಟ್ಕೊಂಬಿಟ್ಟು ಅದ್ರ ಬಾಜು ಬಾಜುಕ್ ಆಯ್ಕೇವಿ ಈ ಜಂಪರ್ನ ಯಾರ ಕಡೆ ಹೊಲಿಯಾಕೊಡ್ಲಿ ಕಲ್ಲವನ್ ಕಡೆ ಆಕಿನ ಹೋಟೆಲ್ ಮಾಡ್ಯಾಳ ಆಯ ಹೊಲ್ ಬಿಡು ಅಕಿದ್ರವ ಏನ್ ಕಂಬ ಇದನ್ನ ಇದನ್ ಹೇಳಿ ಹುಬ್ಬಳ್ಳಿ ಪ್ಯಾಟಾಗ ಕೊಟ್ಟು ಬಂದ್ರ ಆತನ ಇದನ್ನ ಹೊಲೆಯಾಕ ಜಂಪರ್ ಹಂಗ ಮಾಡ್ತೇನೆ ಹುಬ್ಬಳ್ಳಿ ಪ್ಯಾಟಿಗೆ ಹೋಗಿ ಕೊಟ್ಬರ್ತಾನೆ ಈ ಜಂಪರ್ ಹೊಲೆಯಾಕ ಅವ್ರ ಚಂದ ಹೊಲಿಯದ ತಗೋಲಿ ನೂರ್ ಇಲ್ಲ ಅಂದ್ರೆ ಎರಡ್ ನೂರು ತಗೋಲಿ ಎರಡ್ನೂರ್ ಇಲ್ಲ ಮುನ್ನೂರ್ ತಗೊಲಿ ಚಂದ ಹೊಲ್ದು ಕೊಡ್ಲಿ ಹತ್ತು ಸಾವಿರ ರೂಪಾಯಿ ಸೀರೆ ಒಂದ್ ಮುನ್ನೂರು ರೂಪಾಯಿ ಜಂಪರ್ ಕೊಡಕ್ಕಾಗಲ್ಲ ನನಗೆ

ಅದಕ್ಕೆ ಇದೊಂದು ಸ್ಟೇಜ್ ಓದ್ ಮುಗಿಸಿನ ನಂತರ ಇದೇ ಇದು ಭಾಳ ಇಲ್ಲ ಇದನ್ನ ಲೆಟರ್ಸ್ ಅದಾವ ಅಷ್ಟೇ ಇವು ಮುಗಿಸಿನ ನಂತರ ಆಮೇಲೆ ಊಟಕ್ಕೆ ಕೊಟ್ಬಿಡ್ತೀನಿ ಮಕ್ಕೋವಲ್ಲ ಆಮೇಲೆ ಉಂಡ್ಬೇಕಾರೆ ಸುಮ್ಮನೆ ತಲೆ ಇಡಿಸ್ತಾನೆ ಬರೆಯೋದು ಐತಿ ಇನ್ನು ಬೆಳಗ್ಗೆ ಬರ್ಕೊತೀನಿ ಅಂತ ಹೇಳಾನೆ ಅರ್ಧ ಬರ್ದಾನೆ ಅರ್ಧ ಬಿಟ್ಟಾನೆ ಏನನ್ನ ಈ ಸಾಲ ಎತ್ತ ಏನು ಹುಡುಗರಿಗೆ ಗಾಡಿ ತುಂಬಾ ಹೋಮ್ ವರ್ಕ್ ಕಂಡಾಬಟ್ಟಿ ಬರೀದು ದೊಡ್ಡ ದೊಡ್ಡ ಏನ್ ಡಾಕ್ಟರ್ ಇಂಜಿನಿಯರ್ ಕಲಿಯಾಕತ್ತವ ಮಾಡ್ತಾವತ್ತ ಈ ಗಟ್ಟಿಯರ ಹಂಗ್ ಕೊಟ್ರೆ ಮತ್ತೆ ಅವ್ರ ಇದಾಗೋದು ಅಲ್ಲ ಎ ಬಿ ಸಿ ಡಿ ಇದು ಒನ್ ಟು ತ್ರೀ ಎಲ್ಲ ಕರೆಕ್ಟ್ ಕಲಿಬೇಕು ಅವ್ರ ಮತ್ತೆ ಹಾ ಸಣ್ಣವ್ರಲ್ಲ ಈಗ ಬರ್ಬರ್ತ ಬಡಾಯವಾ ಏನದ ಅದೇನ ಎಲ್ ಕೆಜಿ ಅಂತ ಯು ಕೆಜಿ ಅಂತ ಸೀದಾ ಒನ್ನತ್ತ ಕಚ್ಚಿದ್ರ ಹಾಕಿದ್ದಿಲ್ಲ ನಾನು ಅಯ್ಯೋ ಅತ್ತಿಯರ ಇವೆಲ್ಲ ಓದಿ ಆಮೇಲೆ ಒಂದ್ ಹೋಗ್ಬೇಕು ಈಗ ಒಂದೇ ಸಲ ನಾವು ಈಗ ಹತ್ತ ಹತ್ತನೇ ಮೆಟ್ಲ ಹಾತಕತ್ತ ಒಂದೊಂದೇ ಒಂದೊಂದೇ ಹತ್ಕೊಂತ ಹೋಗಬೇಕಲ್ಲ ಹಂಗ ಏನವ ಏನ ನಾವೆಲ್ಲ ಅಲ್ಲ ಓದಿಸ್ತಾರ ನಮ್ಮ ಮಕ್ಕಳು ನೀವೆಲ್ಲ ಓದ್ದಾರ ನಾನೆಲ್ಲ ಓದಿಕ್ಕೆ ಏನಪ್ಪ ಏ ಹುಂಬುಸೇನಿಯೇ

ಶೀಸ್ ಕಡ್ಡಿ ತಗೊಂಡವ ಹೌದಾ ಬರ್ತೀನಿ ನಡಿ ನಾ ಬಂದು ಶಾಲಿಗೆ ಹೋಗ್ತೀನಿ ಶೀಸ್ ಇನ್ನು ಎಷ್ಟು ಹಾಕೊಂಡ ಇತ್ತು ಅಯ್ಯಯ್ಯೋ ಇನ್ನು ಈ ವರ್ಷ ಪೂರ ಕಳೀಕಿತ್ತು ಏ ಕಿರುಬಾಳಿಗಿಂತ ಈಟ್ ಉಳಿದಿತ್ತದು ಹಾಂ ಅದನ್ನ ಕೆತ್ತಿ 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 ಈಟಗಿತದ ಇನ್ನೂ ಅದ್ರಾಗೆ ಬರ್ಸ್ತಿದ್ದೆ ಓದ್ಸ್ತಿದ್ದೆ ಅಂತ ಕೇಳಿವಾ ನಿನ್ನ ಜಿಪ್ಪಿನ ತನಕ ಇಷ್ಟೊತ್ತಾಗ ಏನಾಗಲ್ಲ ಬಿಡು ಹೊಸ ಕೊಟ್ಟಿಲ್ಲ ಇಲ್ಲಿಗ ಬಿಡು ಅತ್ತಿಯರ ನೀವು ಸುಮ್ಮನೆ ಇರ್ರಿ ಹೊಸದಾಗಿ ಕೊಡ್ಬೇಕು ಇವ್ರಿಗೆ ಹೇ ನಾಳೆ ನಿಲೇ ಇಡು ಇಡೇ ನಾ ಬಂದು ಸಾಲಿಗೆ ಹೇಳಿ ಅದನ್ನ ಇಷ್ಟು ಕೊಡಿಸ್ತೀನಿ ನಿಂಗೆ ಹ್ಞೂ ಅಂತಂಗತೀರಾ ನಿಮ್ಮ ಹೋಟೆಲ್ ಮುಂದೆ ಇನ್ನೊಂದು ಇವರು ಜಯಕಾರದ ಎಲ್ಲರೂ ಸೇರಿ ಹೋಟೆಲ್ ತೆಗ್ದಾರಂತಲ್ಲ ಹೆಂಗೆ ನಡೆಯುತ್ತೆ ವ್ಯಾಪಾರ ಅವ್ರದು ನಿಮ್ಮದು ಹೌದು ನಾನ್ ವೆಜ್ ವೆಜ್ ಅವ್ರ ವ್ಯಾಪಾರ ಅವ್ರಿಗೆ ನಮ್ಮ ವ್ಯಾಪಾರ ನಮಗೆ ಚಲೋ ನಡೆಯುತ್ತಾ ಅವ್ರದು ಹಂಗೆ ನಾನು ಎರಡು ಸಲ ಹೊರಗೆ ಬಂದಾಗ ಗಿರಾಕಿ ನಿಂತಿದ್ರು ಅವ್ರ ಅಂಗಡಿ ಕಡೆನು ನೋಡುವ ಅವರು ಹೊಲ ಮೆಸಂಗಲ್ಲ ಅವರು ಒಂದು ಅಂದೇ ಅಂತ ಅಂದಮೇಲೆ ಅವ್ರ ಕಡೆನೂ ಗಿರಾಕಿ ಹೋಗೇ ಹೋಗ್ತಾರ ಅಂದಲ್ಲೇ ಅವರು ಅಂಗಡಿ ಅಂತ ಮಾಡಿರ್ತಾರೆ ಹೌದಿಲ್ಲ ಹ್ಞೂ ಅದು ರೀ ಅತಿರ್ ಹೇಳ್ರಿ ಊಟ ಮಾಡೋ ಹೊತ್ತಾತ ಅಡಿಗೆ ಎಲ್ಲ ನೀವು ತಂದಿರಲ್ಲ ಅದನ್ನ ಫಸ್ಟ್ ತಿಂದು ತಿನ್ಬಿಡ್ರಿ ನಾವು ಅದನ್ನ ತಿಂತೇವೆ ಯಾಕಂದ್ರೆ ಇದು ಮನೆಯಂದ ಕುಕರ್ನೆ ಮಾಡಿದ್ದನ್ನ ಏನು ಆಗಲ್ಲ ಕೆಡಲ್ಲ ಏನಾಗಲ್ಲ ಅದು ಬಸ್ ಮಾಡಿರ್ತೀರಲ್ಲ ಅನ್ನ ಅದು ಎಲ್ಲ ಕೆಟ್ಟಬಿಡ್ತತ್ ಮತ್ತೆ ಅದಕ್ಕೆ ಅದನ್ನ ಊಟ ಮಾಡಿ ಖಾಲಿ ಮಾಡಿದ ಮೇಲೆ ಇದನ್ನ ಉಣ್ಣಿ ಹ್ಮ್ ಅಂದಂಗ ಅತಿಯರ್ ಮಾವರ್ ನಿಮ್ಗೆ ರೊಟ್ಟಿ ಹಚ್ಚಲ ಚಪಾತಿ ಹಚ್ಚಲ ರೀ ಏ ನಂಗೆ ಚಪಾತಿ ಹೀಟವಾ ಮೊದಲು ಮೂಲ ವೇದಿ ರೊಟ್ಟಿ ಒಂದಟ್ಟು ಹಚ್ಚಿಬಿಡು ಹ್ಮ್ ಆತ್ರಿ ಮಾವರ ಅತಿಯರ ಲೇಟ್ ಆತ ಹೋಗನ ಹುಡುಗ ಸ್ಕೂಲ್ಗೆ ಹೋಗೇನ ಇನ್ಮೇಲೆ ನಿನ್ನ ಅಂಗಡಿಗೆ ಬರೋ ಅವಶ್ಯಕತೆ ಇಲ್ಲ ಬರಾಕೋಬೇಡ ಯಾಕತ್ತ ಯಾಕ ನಾ ಬರ್ಬಾರ್ದ ನಾನೇನ್ ಮಾಡಿದೆ ಏನ್ ಮಾಡಿದಿ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳ ಸೇರಿನಾ ನಿಮ್ಮ ಪುಕ್ ಸೆಟ್ಟಿ ಕೊಟ್ಕೋಸಕ್ ಏನ್ ಕೆಲ್ಸಿತ್ ನನ್ಗ ಸಾಲ್ದಕ್ ಇವತ್ತದ ಯಾವ್ದೋ ಮುದ್ಕಿ ಬರ್ತಾಳ ಬೇರೆ ಅಂತ ಹೇಳಾಕತ್ತಿ ಯಾರ್ಯಾರನ್ನ ಯಾರ್ಯಾರ ನಮ್ಮ ಮನೆಗೆ ಇಟ್ಕೊಂಡು ಸೇವೆ ಮಾಡಾಕ ಇದೇ ಮನಿ ಅಂತೊಂಡಿ ಅಂತ ಅಂತಕೊಂಡ ಅದು ಯಾರ್ಯಾರು ಅಲ್ಲಮ್ಮ ಅದ ಅಮ್ಮ ನಮ್ಮ ನಮ್ ಅಮ್ಮ ಅವ್ರ ಅಜ್ಜಿ ನಮ್ಮ ಅಪ್ಪಾಜಿ ಯಾರವ್ವ ಯಾರ ಆಗ್ಬಾರಕ ನಿಮ್ಮ ಅಪ್ಪಾಜಿಗೆ ಇಲ್ಲಿ ಬರಕ್ ಇಷ್ಟ ಇಲ್ಲ ನನಗೆ ಬರಾಕ ಬರೋದು ಇನ್ನು ಅವ್ರು ಬರದ್ರ

ಯಾಕಿಲ್ಲ ನೀನು ಈ ಮನಿ ಅದು ಸುಸಿನೆಂಗಡಿ ಇಲ್ಲೋಡ ತಡಿ ನೀ ಹೋಗು ನಾ ಹೇಳ್ತೇನೆ ಹೋಗು ಒಂದು ಸೀರಿ ವಿಚಾರಕ್ಕಿದ್ರಿಗೆ ಮಾತಾಡಿ ಮರ್ಯಾದಿ ನೀನು ಕಳ್ಕೊಬೇಡ ಏನ ಸಣ್ಣಕ್ಕೆ ಆಗ್ಬೇಡ ಅಲ್ಲ ಒಂದ್ ಹತ್ ಸಾವಿರ ರೂಪಾಯಿ ಸೀರೆ ಕೊಟ್ಟಾಳ ಅಂತೇಳಿ ಏನು ಏನ್ ಅತ್ಕೊಟ್ರ ಹಡ ತಾಯಿ ಅಲ್ಲ ಬಿಡ ಹೋಗ್ಲಿ ಕೊಟ್ರೆ ಕೊಟ್ಕೋಲ ತಗ ಏನ ತಗ ಅಂತ ನಾನು ತಗ ಇದನ್ನೆಲ್ಲ ಮಾತಾಡಿ ನೀನೇ ನಿನ್ ಮಗನ್ ಮುಂದೆ ಸಣ್ಣ ಹೋಗಿ ವಿಚಾರ ಮಾಡ ಎಷ್ಟು ದೊಡ್ಡತನ ಬೆಳೆಸ್ಕೋತಿಯೋ ಅಷ್ಟು ನಿನಗೆ ಒಳ್ಳೇದು ನಾನೇನು ಹುಚ್ಚಲ್ಲ ನಾನ್ ಮೊದ್ಲು ಹೆಂಗಿದ್ದೆ ಈಗ ಯಾಕೆ ಸುಮ್ನಾಗೇನಿ ಮದ್ವಿ ಆಗಂಗಿಲ್ಲ ಬದ್ಲಾಯಿಸಕ್ಕಾಗಂಗಿಲ್ಲ ಹೇಳಿ ಸೊಸಿನ ದ್ವೇಷ ಮಾಡಿದ್ರ ಮಗನ್ ಮುಂದ್ ಕೆಟ್ಟರಕ್ಕಿ ಅರ್ಥ ಮಾಡ್ಕೊ ಸೊಸಿ ಮೇಲೆ ಆದಷ್ಟು ಕಾಜಿ ತೋರ್ಸತ್ ಕಲಿ ಪ್ರೀತಿ ಮಾಡೋದ್ ಕಲಿ ತೋರ್ಕಿ ಪ್ರೀತಿ ಏನ್ ಬೇಡ ನಿನ್ ಮನ್ಸಿಗೆ ಏನ್ ಬರ್ತತ್ತ ಅದನ್ನ ಮಾಡು ಬಯ್ಯಕ್ ಅಕಸ್ಮಾತ್ ನೀನು ಪ್ರೀತಿ ತೋರ್ಸಕ್ ಆಗಂಗಿಲ್ಲ ಬೈಯಕ್ ಹೋಗ್ಬೇಡ ಸುಮ್ನಿರ ಮಗ ಏನ್ ತಿಳ್ಕೊಂತನ ವಿಚಾರ ಮಾಡು ಮಾಡೊನ್ ಸ್ವಲ್ಪರಾಗ ಕೊಡ್ಲಿ ಏನಾಗಲ್ಲ ಈಗ ಅಂದ್ಲಿಲ್ಲಕ್ಕೆ ಯಾಕೆ ನನಗೆ ಒಂದ್ ಹತ್ತು ಸಾವಿರ ರೂಪಾಯಿ ಸೀರಿ ಕೊಡೋಷ್ಟು ಸ್ವತಂತ್ರ ಇಲ್ಲ ಅಂತ ಕೇಳಿದ್ಲಿಕ್ಕೆ ಅಕ್ಕಿ ಕೇಳಿದ್ರಾಗ ತಪ್ಪೇನೈತಿ ಈ ಮನಿ ಸೊಸಿ ಅದಾಳಕ್ಕೆ ಒಂದ್ ಸೀರಿ ಕೊಟ್ರೆ ತಪ್ಪೇನೈತಿ ಅಂತ ಕೇಳಿದ್ ಆಯ್ತು ನಿನಗ ಇನ್ನೊಂದ್ ಎಷ್ಟು ದಾನ ಮಾಡ್ತಾಳ ಮಾಡ್ಕೊಳ್ಳಿ ತಾ ಬರೋದಲ್ಲ ಮತ್ತೆ ಯಾರನ್ನ ಊರನ್ನ ಕಿನ್ ಕರ್ಕೊಂಡ್ ಬಂದಿದ್ಲು ಅಕ್ಕಿಗೆ ನಾವು ಕೊಡೋದೇ ಮೊದಲೇ ಎಷ್ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೇವಿಲ್ಲ ಜಾಸ್ತಿ ಇನ್ನೂ ಹೆಚ್ಚಿಗೆ ಡಿಸ್ಕೌಂಟ್ ಕೊಟ್ಟು ತಗೊಂಡು ಹೇಳೋದನ್ನ ಅಕ್ಕಿ ಗೊತ್ತಾ ಹಿಂಗೆ ಮಾಡ್ಕೊಂತ ನಾಳೆ ಇಡೇ ಊರ್ ಕರ್ಕೊಂಡ್ ಬರಕ್ ನಿಂದಿರ್ತಾಳ ಅವಾಗ ಏನ್ ಮಾಡ್ತೀರಿ ನೋಡು ಈಕಿ ಅವರು ಮಾಡ್ತಾರ ಅದೇನ ಅಂತಾರಲ್ಲ ಸಲಗಿ ಕೊಟ್ಟು ನಾಯಿ ಮುಷ್ ನೋಡಿತ್ತಂಗಾತ ತಾವ್ ಒಬ್ರು ಬರೋದಲ್ದ ಮತ್ತ್ ಯಾರ್ನ ಕರ್ಕೊಂಡ್ಬಂದ್ ಅವ್ರಿಗೆ ಬೇರೆ ಡಿಸ್ಕೌಂಟ್ ಅಂತ ಇನ್ ಮತ್ ನಾಳೆ ಇನ್ ಯಾರನ್ನ ಕರ್ಕೊಂಡ್ ಬಂದ್ರ ಈಕಿ ಎಲ್ಲ ಅವ್ರ ಇದ್ರಿಗೆ ಬೈತಾಳ ಏನ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಏಳು